ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಖುಷಿ. ಇವತ್ತು ಥರ್ಸ್ಡೇ ಪ್ಲಸ್ ಭೀಮನ ಅಮಾವಾಸ್ಯೆ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಆಕ್ಚುಲಿ ನನಗೆ ವ್ಲಾಗ್ ಮಾಡಕ್ ಮೂಡೇ ಇರಲಿಲ್ಲ ಇಷ್ಟು ದಿನದಿಂದ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ವ್ಲಾಗ್ ಐ ಥಿಂಕ್ 2 weeks ಎಗೋ ಏನೋ ನಾನು ಹಾಕಿದ್ದು. ವ್ಲಾಗ್ ಕೂಡ ಪೋಸ್ಟ್ ಮಾಡಿಲ್ಲ. ವ್ಲಾಗ್ಸ್ ಮಾಡಿದ್ದೆ ಬಟ್ ಎಡಿಟ್ ಮಾಡೋಕೆ ಮನಸ್ಸಿರಲಿಲ್ಲ. ಯಾಕೆ ಏನು ರೀಸನ್ ನಾನು ಆಮೇಲೆ ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಟ್ಟು ಫುಲ್ ಮೈಂಡ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಏನು ಎತ್ತ ಅಂತ ನಾನು ಆಮೇಲೆ ತಿಳಿಸ್ತೀನಿ ಸ್ನೇಹಿತರ ಬಗ್ಗೆ. ಸೊ ಬನ್ನಿ, ಇವತ್ತಿನ ದಿನದ ಬಗ್ಗೆ ಮಾತಾಡೋಣ. ಅದೊಂದು ಲಾಂಗ್ ಸ್ಟೋರಿ, ಅದನ್ನ ಎಂಡಲ್ಲಿ ಇಟ್ಕೊಳ್ಳೋಣ. ಸೊ ಈಗ ಬೇಡ, ಇವಾಗ ನಾನು ಒಳ್ಳೆ ಮೂಡಲ್ಲಿ ಇದ್ದೀನಿ. ಸೊ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಜೆ ಆಗಿದೆ ಸ್ನೇಹಿತರೆ, ಟೈಮ್ ಬಂದು 5:00 ಆಗ್ತಿದೆ. ಈಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಆಚೆ, ಮೇ ಬಿ ಮಳೆ ಬರ್ಬೋದು. ಇವತ್ತಿನ ಭೀಮನ ಅಮಾವಾಸ್ಯೆ ದಿನ ಹೇಗಿರುತ್ತೆ, ಹೇಗೆಲ್ಲ ಹೋಗುತ್ತೆ ನನ್ನ ಲೈಫಲ್ಲಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಭೀಮನ ಅಮಾವಾಸ್ಯೆ ಒಬ್ಬೊಬ್ಬರಿಗೆ ತುಂಬ ಸ್ಪೆಷಲ್, ಕೆಲವೊಬ್ರು ಸಾಧಾರಣವಾಗಿ ಆಚರಿಸ್ತಾರೆ, ಇನ್ನು ಕೆಲವೊಬ್ರು ಆಚರಿಸೋದೇ ಇಲ್ಲ. ಸೊ 3 ಕ್ಯಾಟಗರಿ ಪರ್ಸನ್ ಇರ್ತಾರೆ. ನಾನು ಮಿಡಲಲ್ಲಿ ಇರ್ತೀನಿ, ಆಚರಿಸ್ತೀನಿ ಸ್ನೇಹಿತರೆ. ತುಂಬ ಗ್ರ್ಯಾಂಡಾಗಿ ಅಂತ ಅಲ್ಲ, ಸಿಂಪಲ್ ಆಗಿ ಆಚರಿಸ್ತೀನಿ. ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗೋಣ. ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ನೈವೇದ್ಯ ಮಾಡಬೇಕು ದೇವರಿಗೆ, ಪ್ಲಸ್ ನನ್ನ ಪತಿ ದೇವ್ರಿಗೆ, ಇಬ್ಬರಿಗೂ ಸೇರಿಸಿ ಇವತ್ತೊಂದು ನೈವೇದ್ಯ ಮಾಡಬೇಕು. ಏನು ಮಾಡೋದು, ಬೆಳಗ್ಗೆ ನಾನು ಅವ್ರನ್ನ ಕೇಳಿದೆ ಏನು ಸ್ವೀಟ್ ಮಾಡಲಿ ಅಂದ್ಬಿಟ್ಟು. ಸೊ ಅವ್ರು ಹೇಳಿದ್ರು, ನೀವು ನಾರ್ಮಲಾಗಿ ಏನು ಮಾಡ್ತೀಯ, ಮಾಡಿದ್ರೆ ಗುಲಾಬ್ ಜಾಮೂನ್ ಮಾಡ್ತೀಯ, ಕ್ಯಾರೆಟ್ ಹಲ್ವಾ ಮಾಡ್ತೀಯ, ನಾವ್ಗೆ ಪಾಯಸ ಅಥವಾ ಕೇಸರಿ ಬಾತ್ ಮಾಡ್ತೀಯ, ಇನ್ನೇನು ಸ್ಪೆಷಲ್ ಮಾಡ್ತೀಯ, ಅದರಲ್ಲೇ ಯಾವುದೊಂದು ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ನಿಮಗೆ ಏನು ಬೇಕು ಹೇಳಿ, ನಾನು ಅದನ್ನೇ ಮಾಡ್ತೀನಿ ಅಂತ. ಅವ್ರು ಏನು ಕೇಳಿದ್ರು ಗೊತ್ತಾ, ಬಾದೂಷಾ ಕೇಳಿದ್ರು. ಸೊ ಬಾದೂಷಾ ಮಾಡು, ಯಾಕಂದ್ರೆ ಅವ್ರಿಗೆ ಗೊತ್ತು ನನಗೆ ಬರಲ್ಲ ಬಾದೂಷಾ ಅಂದ್ಬಿಟ್ಟು. ಸೊ ಅಟ್ ಲೀಸ್ಟ್ ಸಿಮಿಲರ್ ಆಗಿರೋ ಥರ, ಬಾದೂಷಾಗೆ ಸಿಮಿಲರ್ ಆಗಿರೋ ಥರ ಏನಾದರೂ ಒಂದು ಸ್ವೀಟ್, ಸುಮ್ಮನೆ ಏನನ್ನಾರ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಅದು ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ ನನಗೆ ಗೊತ್ತಿಲ್ಲ. ಇಟ್ಸ್ ಅ ಫಸ್ಟ್ ಅಟೆಂಪ್ಟ್. ಬನ್ನಿ ಶುರು ಮಾಡೋಣ, ಹಾಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ. ಇನ್ನ ಇಲ್ಲಿ ನೋಡಿದ್ದು ದೇವರ ಪೂಜೆಗೆ ಹೂವ, ರೋಸ್ ಹೂವ ಮತ್ತೆ ಶಾವಂತಿ ಹೂವ, ಬಿಡಿ ಹೂವ ನಂಗೆ ತುಂಬಾ ಇಷ್ಟ, ಬಿಡಿ ಹೂವ ಕಟ್ಟಿರೋದ್ಕಿಂತ. ಅಂಡ್ ಇದು ಬಂದು ಕನಕಾಂಬ್ರ ಹೂವ, ನನ್ಗೆ ನಾನು ಹುಡ್ಕೊಳ್ಳೋದಕ್ಕೆ. ಅಂಡ್ ಇದು ಬಂದು ಪಾದ ಪೂಜೆಗೆ ಸ್ವಲ್ಪ ಹೂವ ಇಟ್ಟಿದ್ದೀನಿ. ಮತ್ತೆ ದೇವ್ರಿಗೆ ಬಾಳೆಹಣ್ಣು, ಎಲೆ ಅಡಿಕೆ, ಅರ್ಶನ, ಕುಂಕುಮ ತರಿಸ್ಬೇಕಿತ್ತು, ಅದು ಮರ್ತೋಯ್ತು. ಏನಕ್ಕೆ ಅಂದ್ರೆ ನಾವು ದೇವ್ರ ಮನೇಲಿರೋ ಅರ್ಶನ ಕುಂಕುಮನ ಇಡೋದಕ್ಕಾಗಲ್ಲ, ಸಪ್ರೇಟ್ ಆಚೆಯಿಂದ ತಂದು ಆ ಅರ್ಶನ ಕುಂಕುಮನ ಇಟ್ಟು ಪೂಜೆ ಮಾಡ್ಬೇಕು. ಅದೊಂದು ತರಿಸೋದು ಮರ್ತೋದೆ, ಇಟ್ಸ್ ಓಕೆ, ಅದನ್ನ ಆಮೇಲೆ ನೋಡೋಣ, ಇಲ್ಲೇ ಸಿಗುತ್ತೆ ಮನೆ ಹತ್ರ ಇರೋ ಅಂಗಡಿಗೆ. ಈಗ ನಾನು ಕಿಚನ್ ಹೋಗ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಯಾವ ಥರ ಸ್ವೀಟ್ ಮಾಡ್ತಿದ್ದೀನಿ ಅದನ್ನು ತೋರಿಸ್ತೀನಿ. ನಾನು ಈ ಸಣ್ಣ ಬಟ್ಟಲಲ್ಲಿ 1 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಮೈದಾ ಹಿಟ್ಟಲ್ಲಿ ಮಾಡಬೇಕು, ಆದರೆ ಮೈದಾ ಹಿಟ್ಟು ಖಾಲಿಯಾಗಿತ್ತು, ಅದರಿಂದ ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ಅದನ್ನು ಚೆನ್ನಾಗಿ ಜರಡೆ ಹಿಡ್ಕೊಂಡು ಈಗ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ಲೈಟಾಗಿ, ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು. ಯಾವುದೇ ಸ್ವೀಟ್ ಮಾಡಿದ್ರೂ ಚೂರು ಉಪ್ಪು ಹಾಕ್ಬೇಕಲ್ವ, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ಈಗ ನಾನು ಯಾವ ಬಟ್ಟಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬಟ್ಟಲಿಂದ ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ಸಾರಿ, ಚಿರೋಟಿ ರವೆ ಅಲ್ಲ, ಸಣ್ಣ ರವೆ, ತುಂಬ ಸಣ್ಣ ರವೆ ಬರುತ್ತೆ ನೋಡಿ, ಆ ಸಣ್ಣ ರವೆನ 1/4 ಕಪ್ಪಷ್ಟು ತಗೊಳ್ತಾ ಇದ್ದೀನಿ. ಇದನ್ನ ಆ್ಯಕ್ಚುಲಿ ಮೈದಾ ಹಿಟ್ಟಲ್ಲಿ ಮಾಡಬೇಕು, ಆದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ನೀವೇನಾದರೂ ಮಾಡೋಂಗಿದ್ರೆ ಮೈದಾ ಹಿಟ್ಟಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಸಿಮಿಲರ್ ಟು ಬಾದೂಷಾ ಥರನೇ ಇರುತ್ತೆ ಸ್ನೇಹಿತರೆ. ಈಗ ಇದಕ್ಕೆ ಸ್ವಲ್ಪ ಕಾಯಿಸ್ಕೊಂಡಿರೋಂಥ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ತುಪ್ಪ ಬಿಸಿ ಇರುತ್ತೆ, ಆಮೇಲೆ ಕೈ ಸುಟ್ಕೊಳ್ತೀರ. ಸ್ಪೂನಲ್ಲಿ ಮಾಡ್ಕೊಳ್ಳಿ, ಮಿಕ್ಸ್ ಹಿಟ್ಟಲ್ಲಿ ಮಿಕ್ಸ್ ಆಗಿದ ತಕ್ಷಣ ಬಿಸಿ ಇರೋ ತುಪ್ಪ ತಣ್ಣಗಾಗುತ್ತೆ. ಈಗ ಅದು ಗಂಟು ಗಂಟು ಏನಿರುತ್ತಲ್ಲ, ನಾವು ಬಿಸಿ ತುಪ್ಪ ಹಾಕಿದ್ಕೆ ಉಂಡೆ ಉಂಡೆ ಇರುತ್ತೆ, ಅದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಮುರ್ಕೊಂಡು ಈಗ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 1 ಕಪ್ಪು ಗೋಧಿ ಹಿಟ್ಟೆ ಅಥವಾ ಮೈದಾ ಹಿಟ್ಟಿಗೆ 1/2 ಕಪ್ ನೀರು ಸಾಕಾಗುತ್ತೆ. ಆದರೆ ಇಲ್ಲಿ ನಾವು ರವೆ ಹಾಕಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸೊ ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಡೋ ರೆಡಿಯಾಗಿದೆ, ಸ್ವಲ್ಪ ಗಟ್ಟಿ ಇರುತ್ತೆ, ಇಟ್ಸ್ ಓಕೆ. ಇದನ್ನು 1 hour ರೆಸ್ಟ್ ಮಾಡಬೇಕು, ರವೆ ಹಾಕಿರೋದ್ರಿಂದ ಚೂರು ಗಟ್ಟಿಯಾಗುತ್ತೆ ಡೋ. ಅದಕ್ಕೆ ನಾವೇನು ಮಾಡಬೇಕು, ತುಪ್ಪನ ಸೌರಿ ಇಡಬೇಕು, ತುಪ್ಪ ಅಥವಾ ಎಣ್ಣೆ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಸೌರಿ ಇಡಿ. ಬಾಂಡ್ಲಿಯಲ್ಲಿ ಎಣ್ಣೆ ತುಪ್ಪ ಕಾಯಿಸಿದ್ದೆ ನೋಡಿ, ಸರಿ ವೇಸ್ಟ್ ಆಗೋದು ಬೇಡ ಅಂತ ಅದನ್ನೇ ಸೌರಿ ಇಟ್ಟಿದ್ದೀನಿ. ಈಗ ಬನ್ನಿ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ. ಈಗ ನಾನು 1/4 ಸ್ಪೂನಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ, ಅಂದರೆ 1/4 ಕಪ್ಪಷ್ಟು. ಇದು ಜಾಸ್ತಿನೇ ಆಯಿತು, 1/4 ಕಪ್ ಇದ್ರೂ ನಡೆಯುತ್ತೆ. ಆ್ಯಂಡ್ ಇದಕ್ಕೆ ನಾನು 3 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ, 3 ರಿಂದ 4 ಕೂಡ ಹಾಕ್ಕೊಳ್ಬೋದು, ಏಲಕ್ಕಿ ಫ್ಲೇವರ್ ಇದ್ದಷ್ಟು ಚೆನ್ನಾಗಿರುತ್ತೆ. ಏಲಕ್ಕಿ ನಾನ್ ವೆಜ್ಗೆ ಹಾಕಿದ್ರು, ವೆಜ್ಗೆ ಹಾಕಿದ್ರು, ಸ್ವೀಟ್ಸ್ಗೆ ಹಾಕಿದ್ರು ಚೆನ್ನಾಗೇ ಇರುತ್ತೆ. ಸೊ ಏಲಕ್ಕಿ ಹಾಕ್ಕೊಂಡು ಈಗ ಇದನ್ನು ರುಬ್ಕೊಳ್ಬೇಕು ಸ್ನೇಹಿತರೆ, ಅಂದರೆ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕು. ಸೊ ಸಕ್ಕರೆ ಪುಡಿ, ಸಕ್ಕರೆ ಆ್ಯಂಡ್ ಏಲಕ್ಕಿ ಪುಡಿ ಇಲ್ಲಿ ರೆಡಿಯಾಗಿದೆ. ಅಲ್ಲಿ ನಮ್ಮ ಡೋ ಕೂಡ ರೆಡಿಯಾಗಿದೆ, ಅದು 1 hour ರೆಸ್ಟ್ ಆಗಬೇಕು. ಅದಕ್ಕಿಂತ ಮುಂಚೆ ನಾವೀಗ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಆ 1 hour ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಲ್ವಾ. ಈಗ ನಾನು ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ರಂಗೋಲಿ ಹಾಕಿದ್ದೀನಿ. ನೆಕ್ಸ್ಟ್ ಈಗ ದೇವರ ಕೆಲಸ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ದೇವರ ಪೂಜೆ ಸಾಮಾನೆಲ್ಲ ತೊಳೆದಿದ್ದಾಯಿತು, ಇಟ್ಟು ಈಗ ಫೋಟೋಗೆಲ್ಲ ಹೂವನ್ನ ಇಡ್ತಾ ಇದ್ದೀನಿ ಸ್ನೇಹಿತರೆ. Do you want to know?
ಇವಾಗ ನನ್ನ ಹೊಸಲು ಕೆಲಸ ಮತ್ತು ಪೂಜೆ ಕೆಲಸ ಎಲ್ಲನೂ ಮುಗ್ದಿದೆ ಸ್ನೇಹಿತರ ಅರೇಂಜ್ಮೆಂಟ್ಸ್, ಇನ್ನು ಪೂಜೆ ಮಾಡಬೇಕು. ಈಗ ಆಲ್ಮೋಸ್ಟ್ ಮುಕ್ಕಾಲ್ ಅವರ್ ಆಗಿದೆ, 1 ಅವರ್ ಕೂಡ ಆಗಿಲ್ಲ, 1/4 ಗಂಟೆ ಆಗಿದೆ. ಸೊ ಈಗ ಬಂದು ಡೋ ನೋಡ್ತಾ ಇದ್ದೀನಿ, ಸ್ವಲ್ಪ ಸಾಫ್ಟ್ ಆಗಿತ್ತು, ತುಪ್ಪ ಹಾಕಿಟ್ಟಿದ್ವಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಆ್ಯಂಡ್ ಇದು ಆಯಿಲ್ ಬ್ರಷ್, ಸಿಲಿಕಾನ್ದೇನಿದೆ ಅದು ಬಿಚ್ಕೊಂಡ್ಬಿಟ್ಟಿದೆ, ಹೀಟಾಗಿ ವಾಶ್ ಮಾಡಿದ್ದೀನಿ, ಆದರೂ ಕೂಡ ಆ ಕಪ್ ಕಪ್ಪಗೆ ಹೋಗ್ತಿಲ್ಲ. ಹೊಸ ತೊಗೊಳ್ಬೇಕು, ಬಟ್ ಈ ಥರ ಸಪ್ರೇಟ್ ಸಪ್ರೇಟ್ ಇರೋದು ತೊಗೊಳ್ಬೇಡಿ. ಸಿಲಿಕಾನ್ ಬ್ರಷ್ ಎಂಟೈರ್ ಆಯಿಲ್ ಬ್ರಷ್ ಬರೋದು, ಅದನ್ನು ತೊಗೊಳ್ಳಿ. ಇದನ್ನು ತೊಗೊಂಡ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕಂತ ಹೇಳಿ ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಆ್ಯಂಡ್ ಈಗ ನಾನು ಆ ಡೋ ಏನಿತ್ತು ಅದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಿದ್ದೀನಿ. ಸಣ್ಣ ಅಂದರೆ ಚಪಾತಿಗಿಂತ ಚೂರು ಕಮ್ಮಿ, ಪೂರಿಗಿಂತ ಸ್ವಲ್ಪ ಜಾಸ್ತಿ, ಆ ಥರ ಉಂಡೆನ ಮಾಡ್ಕೊಳ್ತಿದ್ದೀನಿ. ಅಟ್ಲೀಸ್ಟ್ 5 ಉಂಡೆಗಳನ್ನ ಮಾಡ್ಕೊಳ್ಬೇಕು, 5ಕ್ಕಿಂತ ಜಾಸ್ತಿನೂ ಮಾಡ್ಕೊಳ್ಬೋದು, 7, 8 ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ಇದು ಲೇಯರ್ ಅಂದರೆ ನಾವು ಚಪಾತಿ ಥರನೇ ಉದ್ದಬೇಕು, ತೆಳ್ಳ ಉದ್ದಬೇಕು, ಎಷ್ಟು ತೆಳ್ಳಾಗುತ್ತೆ ಅಷ್ಟು ತೆಳ್ಳ ಉದ್ದಿ ಒಂದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಮಾಡಬೇಕು. ಅದಕ್ಕೋಸ್ಕರ ಒಂದು 5 ಆದರೂ ಇರಬೇಕು, 5ಕ್ಕಿಂತ ಜಾಸ್ತಿ ಇರ್ಬೋದು, 5ಕ್ಕಿಂತ ಕಮ್ಮಿ ಇರಬಾರ್ದು. ನೋಡಿ ಎಷ್ಟು ತೆಳ್ಳಾಗುತ್ತೆ ಅಷ್ಟು ತೆಳ್ಳ, ನೋಡ್ತಿದ್ದೀರಲ್ಲ ಚಪಾತಿ ಮಣೆನೇ ಕಾಣಿಸ್ತಾ ಇದೆ, ಅಷ್ಟು ಸಣ್ಣಕ್ಕೆ ಲಟ್ಟಿಸ್ಕೊಳ್ಳಿ. ಏನೂ ಆಗಲ್ಲ, ರವೆ ಹಾಕಿರೋದ್ರಿಂದ ಹಿಟ್ಟು ಗಟ್ಟಿಯಾಗೇ ಇರುತ್ತೆ, ಕಟ್ಟಾಗೋ ಚಾನ್ಸಸ್ ಎಲ್ಲ ಏನೂ ಇರಲ್ಲ ಸ್ನೇಹಿತರೆ. ಆ್ಯಂಡ್ ಆ ಕಾರ್ನರ್ ಎಲ್ಲ ನೋಡ್ತಿದ್ದೀರಲ್ಲ ಕರೆಕ್ಟ್ ಫಿನಿಷಿಂಗ್ ಬಂದಿಲ್ಲ, ಇಟ್ಸ್ ಓಕೆ, ಅದನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಬೋದು ರೋಲ್ ಮಾಡಿದ್ಮೇಲೆ. ಈಗ ನೋಡ್ತಿದ್ದೀರಲ್ಲ ತುಪ್ಪ ಅಥವಾ ಎಣ್ಣೆ ನಿಮ್ಮ ಮನೇಲಿ ಏನಿದೆ ಅದನ್ನು ಸವರ್ಬಿಟ್ಟು ಒಂದ್ರ ಮೇಲೆ ಒಂದು ಚಪಾತಿಗಳನ್ನ ಹಾಕ್ಕೊಳ್ತಾ ಬನ್ನಿ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ, ತುಂಬ ಪ್ರೆಸ್ ಮಾಡಿಬಿಡಿ, ಲೇಯರ್ಸ್ ಫಾರ್ಮ್ ಆಗೋದಿಲ್ಲ, ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಇವಾಗ ರೋಲ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿದ್ರಲ್ಲ ರೋಲ್ ಮಾಡಿ ಆ ಕಡೆ ಮತ್ತು ಎಲ್ಲ ಎರ್ಜಸ್ಸು ಕಟ್ ಮಾಡ್ಕೊಂಡ್ಬಿಡಿ, ಸೊ ದಟ್ ಅದು ಅನ್ಫಾರ್ಮ್ ಏನಿರುತ್ತಲ್ವಾ ಅದು ಪರ್ಫೆಕ್ಟ್ ಆಗಿಬಿಡುತ್ತೆ. ಆ ಎಕ್ಸ್ಟ್ರಾ ಲೇಯರ್ಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡಿ. ಇವಾಗ ಎಲ್ಲನೂ ಈಕ್ವಲ್ ಆಗಿ ಈವನ್ ಆಗಿರುತ್ತೆ. ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅಷ್ಟೇ, ವೆರಿ ಸಿಂಪಲ್. ನೋಡ್ತಾ ಇದ್ದೀರಾ ಲೇಯರ್ಸ್ ಎಲ್ಲ ಕಾಣಿಸ್ತಾ ಇದೆಯಾ. ಇವಾಗ ಇದನ್ನು ನಾವು ಪೂರಿ ಲಟ್ಟಿಸ್ತೀವಿ ನೋಡಿ, ಆ ಥರ ಲಟ್ಟಿಸ್ಬೇಕು, ತುಂಬ ಪ್ರೆಷರ್ ಕೊಟ್ಟು ಲಟ್ಟಿಸ್ಬೇಡಿ, ಜಸ್ಟ್ ಲೈಟಾಗಿ ಮಾಡಿ ಸಾಕು, ಸ್ಪ್ರೆಡ್ ಆಗಬೇಕದು. ತೀರಾ ದೊಡ್ಡದಾಗಬೇಕಂತ ಏನಿಲ್ಲ ಸ್ನೇಹಿತರೆ, ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಚಿಕ್ಕದಿದ್ರೂ ಪರವಾಗಿಲ್ಲ, ಅದಕ್ಕೂ ಜಾಸ್ತಿ ಇದ್ದರೂ ಪರವಾಗಿಲ್ಲ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ, ಬಟ್ ತುಂಬ ಪ್ರೆಷರ್ ಕೊಟ್ಟು ಮಾಡಿಬಿಡಿ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಈ ಲೇಯರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ, ತಿನ್ನಬೇಕಾದ್ರೆ ಒಂದೊಂದು ಲೇಯರ್ ಸಿಗುತ್ತೆ ನಮ್ಗೆ, ಅದು ಫೀಲ್ ಆಗುತ್ತೆ. ಈಗ ಎಣ್ಣೆ ಕಾದಿದೆ, ಸೊ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಒಂದೇ ಹಾಕ್ಕೊಂಡು ಫ್ರೈ ಮಾಡಬೇಕಂತೆಲ್ಲ, ಅಟ್ ಎ ಟೈಮ್ 3-4 ಹಾಕ್ಕೊಳ್ಬೋದು, ಇಲ್ಲ ನಾನು ವೀಡಿಯೋಗೋಸ್ಕರ ಒಂದು ಹಾಕ್ಕೊಂಡು ತೋರಿಸ್ತಿದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿ, ಆ್ಯಂಡ್ ಆ ಲೇಯರ್ಸ್ ಎಲ್ಲ ಬಿಚ್ಕೊಳ್ಬೇಕು ಅಂದರೆ ಸ್ವಲ್ಪ ಅದ್ರ ಮೇಲೆ ಪ್ರೆಷರ್ ಕೊಡಿ, ಸೊ ದಟ್ ಲೇಯರ್ಸ್ ಎಲ್ಲ ಬಿಚ್ಕೊಳ್ಳುತ್ತೆ. ಇದನ್ನು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇದು ನಾನು 3ನೇ ಸತಿ ಹೇಳ್ತಿದ್ದೀನಿ. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಹೆಲ್ತಿ ವರ್ಷನ್ ಬೇಕಂದರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸ್ವೀಟ್ ಒನ್ಸ್ ಇನ ವೈಲ್ ತಿಂತೀವಿ ಅಂದರೆ ನೀವು ಮೈದಾದಲ್ಲಿ ಕೂಡ ಮಾಡ್ಬೋದು, ಮೈದಾದಲ್ಲಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಗೋಧಿಗಿಂತನೂ. ಈಗ ನಾನು ರಿಮೈನಿಂಗ್ ಏನೇನಿತ್ತು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಕರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಿಸಿ ಬಿಸಿ ಇದ್ದಾಗಲೇ ನಾವು ಸಕ್ಕರೆ ಪುಡಿನ ಉದುರಿಸ್ಬೇಕು. ನಾವೇನು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡು, ಆ ಪುಡಿನ ಎರಡೂ ಕಡೆ ಉದುರಿಸ್ಬೇಕು. ಬಿಸಿ ಇದ್ದಾಗ ಅದು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಒಳಗಡೆ ಎಲ್ಲ ಹೋಗುತ್ತೆ, ಪ್ಲಸ್ ಬೇಗ ಮೆಲ್ಟ್ ಆಗುತ್ತೆ, ವೈಟ್ ವೈಟ್ ಏನಿದೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಎಲ್ಲನೂ ಮಾಡ್ಕೊಂಡಿದ್ದೀನಿ, 10 to 11 ಆಗಿತ್ತು ಈ ಸ್ವೀಟ್. ಈ ಸ್ವೀಟ್ ಹೆಸರು ಏನು ಚಿರೋಟಿ ಅಂತ ಅಂದ್ಕೊಳ್ಬೋದು, ಬಟ್ ಚಿರೋಟಿಗೆ ಮೈದಾ ಹಾಕಬೇಕು. ನಾನಿಲ್ಲಿ ಗೋಧಿ ಹಾಕ್ಕೊಂಡಿದ್ದೀನಿ, ಇದು ಸಿಮಿಲರ್ ಆಗಿ ಬಾದುಷಾ ಟೇಸ್ಟ್, ಇಲ್ಲಾಂದರೆ ಶಂಕರ್ ಪೋಳಿ ಅಂತ ನೋಡಿ ಆ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಇದು ಒಂದು 2-3 ಡೇಸ್ ಇಟ್ಕೊಂಡು ತಿನ್ನಬೇಕು ಅಂದರೆ, ಅಥವಾ ಫ್ರೆಶ್ ಆಗಿರಬೇಕು ತಿನ್ನುವಾಗ ಅಂದರೆ, ನೀವೊಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ಬೇಕು. ನಾನು ಕೂಡ ಇಲ್ಲೊಂದು ಬಾಕ್ಸಲ್ಲಿ ಹಾಕ್ಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ನನ್ನ ಮಗಳಿಗೆ ಇಟ್ಟಿದ್ದೀನಿ ಅವಳಿಗೆ ಕೊಡೋದಕ್ಕೆ. ನೀನು ತಿನ್ನು ಕಚ್ಚಿ, ಸಾಫ್ಟ್ ಆಗಿದೆಯಾ, ಸೂಪರ್ ಆಗಿದೆಯಾ, ಇಲ್ಲಿ ನೋಡಿ ನನ್ನ ಮಗಳು ಕೂಡ ಮಾಡ್ತಾ ಇದ್ದಾಳೆ, ಚಪಾತಿಯಲ್ಲಿ ಹೀಸ್ಕೊಂಡು ಹೋಗಿ ಮಾಡ್ತಿದ್ದಾಳೆ. ಪರವಾಗಿಲ್ಲ, ಮಕ್ಕಳು ಕೂಡ ದೇವ್ರ ಸಮಾನ ಅಲ್ವಾ, ಅವಳು ಹಠ ಮಾಡ್ತಾಳೆ, ಅದಕ್ಕೆ ಅವಳಿಗೊಂದು ಕೊಟ್ಟೆ, ದೇವ್ರಿಗೆ ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೀನಿ. ಇನ್ನು ದೀಪ ಹಚ್ಚಿಲ್ಲ, ಮಾಡ್ಬೇಕದೆಲ್ಲ ತಿನ್ನು ಸೋನ. ಕಾರ್ಟೂನ್ ಬೇಕಾ ನೋಡಿ, ಇಷ್ಟ ಆಗ್ಬಿಟ್ಟಿದೆ ಅವಳು ತಿಂತಾ ಇದ್ದಾಳೆ ಸೈಲೆಂಟ್ ಆಗ, ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ. ಸೋನ ಸ್ವೀಟು ಇನ್ನ ಬೇಕಾ? ಫಸ್ಟ್ ದೇವ್ರಿಗೆ ಇಡನ ಸೋನ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಫಸ್ಟ್ ದೇವ್ರಿಗಿಟ್ನ, ಆಮೇಲೆ ಲಿತ್ಯಕ್ಷಗೆ ಜಾಸ್ತಿ ಜಾಸ್ತಿ ಕೊಡ್ತೀನಿ. ಓಕೆ, ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಸ್ನೇಹಿತರೆ. ಇದು ಅರುಣ್ ನನಗೆ ಕೊಡಿಸಿದಂಥ ಸೀರೆ, ಭೀಮನ ಅಮಾವಾಸ್ಯೆಗೆ ಅಂತ ಅಲ್ಲ, ನೋಡಿದಾಗ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡಿದ್ದೆ. ಅವರೇ ಇಷ್ಟಪಟ್ಟು ಕೊಡ್ಸಿದ ಸೀರೆ ಅಂತೇಳಿ ಇವತ್ತು ಹಾಕ್ಕೊಂಡಿದ್ದೀನಿ. ಹಾಗೆ ಅವರು ಕೂಡ ಕೆಲಸದಿಂದ ಬಂದಿದ್ದರು, ಅವರೊಂದು ಫೋನ್ ಕಾಲಲ್ಲಿದ್ದರು, ಅದರಿಂದ ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಇಲ್ಲಾಂದಿದ್ರೆ ವಿತ್ ವಾಯ್ಸ್ ಮಾತಾಡ್ತಾ ಇದ್ದೆ. ಸೊ ಎನಿವೇಸ್, ಇವಾಗ ಬನ್ನಿ ಪೂಜೆನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ.
ನಾನೇನು ನೈವೇದ್ಯಕ್ಕೆ ಮಾಡಿದ್ದೆ ನೋಡಿ, ಅದನ್ನು ಮೊದಲು ದೇವ್ರಿಗೆ ಇಡ್ತಿದ್ದೀನಿ, ಅದ್ರ ಜೊತೆಗೆ ವಿಲೆದೆಲೆ ಅಡಿಕೆ ಹೂವು ಬಾಳೆಹಣ್ಣು ಇಟ್ಬಿಟ್ಟು ಇವತ್ತಿನ ಪೂಜೆ ಮಾಡ್ತಾ ಇದ್ದೀನಿ. ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸ್ನೇಹಿತರೆ, ನೋಡಿದ್ರೆ ಅಷ್ಟು ಬೇಗ ಮಳೆ ಬಂದ್ಬಿಡ್ತು. ನಾನು ಅನ್ಕೊಂಡೆ ಸಂಜೆನೆ ಸ್ವಲ್ಪ ಮಳೆ ಮೋಡ ಆಗಿತ್ತು ಬರುತ್ತೆ ಅಂತ ಹೇಳಿ, ಬಂದೇ ಬಿಡ್ತು. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಮಳೆ ಈಗ ಬರುತ್ತಾ ಬರಲ್ವಾ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಪಾದ ಪೂಜೆ ಮಾಡೋಣ ಅನ್ಕೊಂಡೆ, ಈಗ ಮಳೆ ಬಂತು. ಸೊ ವಿ ಹ್ಯಾವ್ ಟು ಸ್ಟಾಪ್ ಬೈ ಅವರ್ ಸೆಲ್ಫ್. ನನ್ನ ಪೂಜೆ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ದೇವ. ಇಲ್ಲಿ ಯಾರು ನನಗೆ ಜಪಮಣಿ ಕೊಡ್ತಾ ಇದ್ದಾರೆ. 108 ಮಣಿಗಳಿರುತ್ತೆ ಸ್ನೇಹಿತರೆ. ಇವತ್ತು ಮೃತ್ಯುಂಜಯ, ಅದು ಪಠನೆ ಮಾಡಬೇಕು, 108 ಸತಿ ಮಾಡಬೇಕು. ಅದಕ್ಕೆ ಶಿವ ಪಾರ್ವತಿ ಹತ್ರ ಆ ಜಪಮಣಿನಿಟ್ಟು ಈಗ ನಾನು ಆ ಪಠನೆ ಮಾಡೋದಕ್ಕೆ ಶುರು ಮಾಡ್ತಿದ್ದೀನಿ. ಇದಾದಮೇಲೆ ಪಾದ ಪೂಜೆ ಮಾಡ್ತೀನಿ. ನೂರ ಎಂಟು ಸತಿ ಪಠನೆ ಆಯಿತು ಸ್ನೇಹಿತರೆ. ಈಗ ನಾನು ಶಿವ ಪಾರ್ವತಿ ದೇವ್ರ ಹತ್ರ ನನ್ನ ಇಷ್ಟಾರ್ಥಗಳನ್ನೆಲ್ಲ ಬೇಡ್ಕೊಂಡು, ಅಂದರೆ ಗಂಡನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಆಮೇಲೆ ಅವ್ರು ಅಂದ್ಕೊಂಡಿರೋ ಎಲ್ಲ ಒಳ್ಳೆ ಕೆಲಸಗಳು, ಇಷ್ಟ ಕೆಲಸಗಳೆಲ್ಲ ನೆರವೇರಲಿ ಅಂತ ಹೇಳಿ ಗಂಡನಿಗೆ ಬೇಡ್ಕೊಂಡು ಪಾದ ಪೂಜೆನ ಮಾಡ್ತೀನಿ. It's a beautiful day. My beginning will be as bright as the sun. Come, won't you come along? And it feels so bright. It's like luck is raining on me. Go and follow your heart. Doesn't matter how far. There is so much love to give. Something's telling me this time. Baby, baby, now I know. Baby, baby, gotta go. There is so much love to give. Something's telling me it's fine. When you came to me, oh, I knew. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಯಾವ ಥರ ಪಾದ ಪೂಜೆ ಮಾಡಿದೆ ಅಂಥೇಳಿ. ಸೊ ವೆರಿ ಸಿಂಪಲ್ ಇಷ್ಟೇ ಸ್ನೇಹಿತರೆ. ಆ್ಯಂಡ್ ನೀವು ಇನ್ನೂ ಯಾರಾದರೂ ತುಂಬ ಜನ ಮಾಡ್ತಿರಲ್ಲ, ಯಾಕಂದರೆ ಗೊತ್ತಿರಲ್ಲ ನಿಮಗೆ ಯಾವಾಗ ಭೀಮನ ಅಮಾವಾಸ್ಯೆ ಬರುತ್ತೆ ಅಂಥೇಳಿ, ಕ್ಯಾಲೆಂಡರಲ್ಲಿ ಕೂಡ ಹಾಕಿರೋದಿಲ್ಲ. ಇದು ವೆರಿ ಸಿಂಪಲ್, ಇದನ್ನು ತಿಳ್ಕೊಳ್ಳಿ. ಆಷಾಢದ ಕೊನೆ ಅಮಾವಾಸ್ಯೆ ಏನಿರುತ್ತೆ ಆ ಅಮಾವಾಸ್ಯೆನೇ ಭೀಮನ ಅಮಾವಾಸ್ಯೆ ಅಂತ ಹೇಳಿಬಿಟ್ಟು. ಸೊ ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಆದರೂ ಮಾಡಿ ಸ್ನೇಹಿತರೆ. ಇದು ಮಾಡೋದ್ರಿಂದ ಗಂಡನಿಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಅಂದರೆ ಯಾ ಹೆಂಡತನೆ ಮಾಡಲ್ಲ ಅಲ್ವಾ. ಪೂಜೆ ಎಲ್ಲ ಮಾಡಾದ್ಮೇಲೆ ಈಗ ಫೈನಲ್ ಆಗಿ ನಾನು ಏನು ಸ್ವೀಟ್ ಮಾಡಿದ್ನಲ್ಲ, ದೇವ್ರಿಗೆ ನೈವೇದ್ಯ ಇಟ್ಟು ಈಗ ನನ್ನ ಪತಿ ದೇವ್ರಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ಅಷ್ಟೇ, ಭೀಮನ ಅಮಾವಾಸ್ಯೆಗೆ ನಾನು ಹೊರಗಡೆಯಿಂದ ಯಾವುದೇ ರೀತಿ ಸ್ವೀಟ್ ತರಲ್ಲ, ಮನೆಯಲ್ಲೇ ನನ್ನ ಕೈಯಲ್ಲಿ ಏನಾಗುತ್ತೆ ನನಗೆ ಏನು ಬರುತ್ತೋ ಅದನ್ನೇ ಮಾಡ್ತೀನಿ. ಅದನ್ನು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ನನ್ನ ಹಸ್ಬೆಂಡಿಗೆ ಕೂಡ ತಿನ್ನಿಸ್ತೀನಿ. ಸೊ ಯಾ, ವೆರಿ ಸಿಂಪಲ್. ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇಯರಿಂದ ಮಾಡಿ. ಎಲ್ರು ಟ್ರೈ ಮಾಡ್ಬೋದು, ಸಕದಾಗಿದೆ. ಎಲ್ರು ಟ್ರೈ ಮಾಡ್ಬೋದು, ಸಕದಾಗಿದೆ. ಇನ್ನೊಂದು ಬೇಡ, ಇನ್ನೊಂದೇನ್ ಬೇಡ. ಆಮೇಲೆ ನೋಡಿ ಇದ್ರೆ ಪಾದ ಪೂಜೆ ಮಾಡಿ ಬರೇ ಕೈಯಲ್ಲಿ ಇಡ್ತಾರೆ. ಸ್ನೇಹಿತರೆ ಜೋಕ್ ಅಷ್ಟೇ, ಇಷ್ಟು ಕೊಟ್ರೆ ಕೊಡ್ಬೋದು, ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೂ ನನ್ಗೆ ಯಾವತ್ತು ಪರ್ಟಿಕ್ಯುಲರ್ ಇದ್ರ ದಿನ ಗಿಫ್ಟ್ ಕೊಡಲ್ಲ. ಆಕ್ಚುಲಿ ಈ ತರ 3 ಸಾರಿ ಕೊಡ್ಸಿದ್ದಾರೆ, 2 ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇದು ಕೂಡ ಒಂದು ಕೊಡ್ಸಿದ್ರು, ಅದಕ್ಕೆ ಇವತ್ತು ಹಾಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಭೀಮ್ ನಮಾವಾಸ್ಯ ಅಂತ ಇಲ್ಲ, ಯಾವಾಗ ನನ್ಗೆ ಇಷ್ಟ ಆಗುತ್ತೋ ಅದನ್ನ ಅವರು ಕೊಡಿಸ್ಬಿಡ್ತಾರೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ದಿನ ಶಿವನ ದೇವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಅಥವಾ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಹಾಗೆ ನಾನು ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಷ್ಟೇ ನಮ್ಮ ಭೀಮನ ಅಮಾವಾಸ್ಯೆ ದಿನ ಈ ಥರ ಇತ್ತು. ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಿಳಿಸಿ ಸ್ನೇಹಿತರೆ, ತುಂಬ ಜನಕ್ಕೆ ಶೇರ್ ಮಾಡಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಸೊ ದಟ್ ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡ್ಬೋದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋನು ವಿತೌಟ್ ಮಿಸ್ ನೋಡ್ಬೋದು. ಇದನ್ನೆಲ್ಲ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಅಂಟಿಲ್ ದಟ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.